ಅದು ಬೇಸಿಗೆ ಕಾಲ, ನೀರಿಲ್ಲ, ತಿನ್ನೋದಕ್ಕೆ ಎಲ್ಲೂ ಆಹಾರನೂ ಇಲ್ಲ. ಆದ್ರಿಂದ ಮಾಯಾ ಕೊಕ್ಕರೆ ತನ್ನ ಮಗವನ್ನು ಹೊಟ್ಟೆಯಲ್ಲಿ ಕಟ್ಕೊಂಡು ಅಲ್ಲಿಂದ ಬೇರೆ ಪ್ರದೇಶಕ್ಕೆ ವಲಸೆ ಹೋಯಿತು. ಅದು ಸುಮಾರು ದೂರ ಹೋಗಿ ಒಂದು ರೈಲ್ವೆ ಸ್ಟೇಷನ್ನ ಪಕ್ಕದಲ್ಲಿ ಹೋಯಿತು. ಅಷ್ಟರೊಳಗೆ ಅಲ್ಲಿ ನಿಂತ್ಕೊಂಡಿದ್ದ ಮೈನಾ ಅನ್ನುವ ಕಾಗೆನ ನೋಡಿತು. ಅದರ ಹತ್ತಿರ ಸುಮಾರು ಲಗೇಜ್ಗಳು ಇತ್ತು. ಅದು ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಬನ್ನಿ, ಈ ಲಗೇಜ್ನ ತಗೊಂಡು ಹೋಗಕ್ಕೆ ಯಾರಾದರೂ ಇದ್ದಾರಾ ಹಾಗಂತ ಕರಿತಾ ಇತ್ತು. ಆವಾಗ ಸಿರಿ ಅನ್ನುವ ಒಂದು ಗುಬ್ಬಚ್ಚಿ ಅಲ್ಲಿಗೆ ಬಂತು. ಅದು ಇದನ್ನ ನಿಮ್ಮ ಮನೆ ತನಕ ತಗೊಂಡು ಬಂದು ಕೊಟ್ರೆ ಎಷ್ಟು ಕೊಡ್ತೀರಾ? 20 ರೂಪಾಯಿ ಕೊಡ್ತೀನಿ ಹಾಗಂತ ಹೇಳಿತು. ಏನಮ್ಮ ಇಷ್ಟು ಲಗೇಜ್ ಇದೆ, 20 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ? ಯಾವ ಕಾಲದಲ್ಲಿದ್ದೀರಾ? ಬೆಳಗ್ಗೆ ಬೆಳಗ್ಗೆ ಒಳ್ಳೆ ಗ್ರಾಚಾರ ನನಗೆ ಹಾಗಂತ ಹೇಳಿತು. ಅದಕ್ಕೆ ಮೈನಾ ಸರಿ ಸರಿ 50 ರೂಪಾಯಿ ಕೊಡ್ತೀನಿ, ಬರ್ತೀಯಾ ಇಲ್ವಾ ಹೇಳು. ಅದಕ್ಕೆ ಅವಳು 100 ರೂಪಾಯಿ ಕೊಟ್ರೇನೆ ಯಾರಿದ್ರೂ ಬರೋದು, ಇಲ್ಲಾಂದ್ರೆ ಇಲ್ಲ, ಕೊಟ್ರೆ ಕೊಡಿ, ನೀನಿಲ್ಲಾಂದ್ರೆ ಇನ್ನೊಬ್ರು ಬರ್ತಾರೆ ಹಾಗಂತ ಹೇಳಿತು. ಆಮೇಲೆ ಸಿರಿಗುಬ್ಬಚ್ಚಿ ಅಲ್ಲಿಂದ ಹೋಗ್ಬಿಡ್ತು. ಆ ಸಂಭಾಷಣೆಯನ್ನು ಕೇಳ್ತಾ ಇದ್ದ ಕೊಕ್ಕರೆ ತಕ್ಷಣ ಅಲ್ಲಿಗೆ ಬಂತು. ಅಮ್ಮ ಆ 50 ರೂಪಾಯಿನ ನನಗೆ ಕೊಡಿ, ನಾನು ತಗೊಂಡು ಹೋಗ್ತೀನಿ ಹಾಗಂತ ಹೇಳಿತು. ಅದಕ್ಕೆ ಮೈನಾ ಇಲ್ನೋಡಿ, ನಾನು 50 ರೂಪಾಯಿ ಮಾತ್ರ ಕೊಡ್ತೀನಿ, ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಭಾರ ತುಂಬ ಇತ್ತು, 10 ರೂಪಾಯಿ ಸೇರಿಸ್ಕೊಡಿ ಅಂತ ಕೇಳಬಾರ್ದು ನನ್ನ ಹತ್ರ. ಅದಕ್ಕೆ ಮಾಯಾ ಹಾಗೆಲ್ಲ ಕೇಳಲ್ಲ ಮೇಡಮ್ ಹಾಗಂತ ಹೇಳಿದ್ಲು. ತನ್ನ ಮಗುವನ್ನು ಹೊಟ್ಟೆಗೆ ಕಟ್ಕೊಂಡು ಆ ಲಗೇಜ್ನ ಹೊತ್ಕೊಂಡು ಹೋಗ್ತಾ ಇದ್ಲು. ಕಾಗೆ ಮುಂದ್ಗಡೆನೆ ಹಾರ್ಕೊಂಡು ಹೋಗಿ ದಾರಿಯನ್ನು ತೋರಿಸ್ತಾ ಇತ್ತು. ಆಮೇಲೆ ಅದರ ಮನೆಗೆ ಹೋದ ತಕ್ಷಣ ಮೈನಾ ತಗೊಳ್ಳಿ 50 ರೂಪಾಯಿ ಹಾಗಂತ ಕೊಟ್ಟಿತು. ಮಾಯಾ ಅದನ್ನು ತಗೊಂಡು ತುಂಬಾ ಸಂತೋಷದಿಂದ ಅವಳಿಗೆ ಧನ್ಯವಾದ ಹೇಳಿ ಬ್ರೂಸ್ಲಿ ಹದ್ದು ಇರುವ ಹೋಟೆಲ್ಗೆ ಮಗಳನ್ನು ಕರ್ಕೊಂಡು ಹೋದ್ಲು. ಅಲ್ಲಿ ಹದ್ದಿನ ಹತ್ರ ತಿನ್ನಕ್ಕೆ ಏನಾದರೂ ಇದೆಯಾ ಇಲ್ಲಿ? ತಿನ್ನಕ್ಕೆ ಇಡ್ಲಿ ಇದೆ, ಬೇಕಾ? ಹಾ ಬೇಕು, ಪ್ಲೇಟ್ ಎಷ್ಟು ಹಾಗಂತ ಕೇಳಿತು. ಪ್ಲೇಟ್ 20 ರೂಪಾಯಿ ಅಂತ ಹೇಳಿದ್ಲು. ಅದನ್ನು ಕೇಳಿ ಒಂದು ಪ್ಲೇಟ್ ಕೊಡು ಅಂತ ಸ್ವಲ್ಪ ತನ್ನ ಮಗುವಿಗೂ ಕೊಟ್ಟು ಸ್ವಲ್ಪ ಅವಳು ತಿಂದ್ಲು. ಆಮೇಲೆ ಅವಳು ಅವನ ಹತ್ರ ನಿಮ್ಮ ಹೋಟ್ಲಲ್ಲಿ ಏನಾದರೂ ಕೆಲಸ ಇದ್ರೆ ಕೊಡ್ತೀರಾ? ಹಣ ಏನು ಬೇಕಾಗಿಲ್ಲ, 3 ಹೊತ್ತು ಮಗುವಿಗೆ ಊಟ ಕೊಟ್ಟರೆ ಸಾಕು, ನನಗೆ 2 ಹೊತ್ತು ಕೊಟ್ಟರೆ ಸಾಕು, ಇಲ್ಲಿ ದೊಡ್ಡ ಬಿಸ್ನೆಸ್ ಏನೂ ನಡೀತಾ ಇಲ್ಲ, ಬೇಕಾದ್ರೆ ಹೇಳ್ತೀನಿ ಹಾಗಂತ ಹೇಳಿತು. ಅದಕ್ಕೆ ಅವಳು ಸರಿ ಅಂತ ಹೇಳಿ ಪುನಃ ಮಗುನ ಎತ್ಕೊಂಡು ರೈಲ್ವೆ ಸ್ಟೇಷನ್ಗೆ ಹೋದ್ಲು. ಅಲ್ಲಿಗೆ ಬರೋರ ಹತ್ರ ಎಲ್ಲ ಹೋಗಿ ಪೆಟ್ಟಿಗೆಗಳನ್ನ ನಾನು ಹೊತ್ಕೊಂಡು ಹೋಗ್ತೀನಿ ಕಡಿಮೆ ಬೆಲೆಗೇನೆ ಹಾಗಂತ ಹೇಳ್ತಾ ಇದ್ಲು. ಕಡಿಮೆ ಬೆಲೆ ಅನ್ನೋದ್ರಿಂದ ಅಲ್ಲಿರೋ ಪಕ್ಷಿಗಳೆಲ್ಲ ಲಗೇಜ್ ತಗೊಂಡು ಹೋಗೋದಕ್ಕೆ ಅವಳನ್ನು ಉಪಯೋಗಿಸ್ಕೊಳ್ತಿದ್ಲು. ಅದನ್ನೆಲ್ಲ ನೋಡ್ತಾ ಇದ್ದ ಸಿರಿ ತನ್ನ ಗೆಳತಿಯಾದ ಲಿಲ್ಲಿಯ ಹತ್ತಿರ ಹೋಗಿ ಇವಳು ಹೊಸ್ತಾಗಿ ಇಲ್ಲಿಗೆ ಬಂದು ನಮಗೆ ಕಷ್ಟ ಕೊಡ್ತಾ ಇದ್ದಾಳೆ, ಕಡಿಮೆ ಬೆಲೆ ಅಂತ ಹೇಳಿ ನಮಗೆ ಬರೋ ಕಸ್ಟಮರ್ಸ್ನ ತಗೊಂಡು ಹೋಗ್ತಿದ್ದಾಳೆ, ಬಾ ಹೋಗಿ ನೋಡೋಣ ಹಾಗಂತ ಅಂದ್ಕೊಂಡು ಇಬ್ರು ಕೂಡ ಆ ಕೊಕ್ಕರೆ ಹತ್ತಿರ ಹೋಗಿ ಏ ಯಾರು ನೀನು, ಯಾಕೆ ನೀನು ಕಡಿಮೆ ಹಣ ತಗೊಂಡು ನಮ್ಮ ಹೊಟ್ಟೆಗೆ ಹೊಡಿತಾ ಇದೀಯಾ? ಅದಕ್ಕೆ ಮಾಯಾ ಅಯ್ಯೋ ನಾನು ಯಾಕೆ ಹಾಗೆ ಮಾಡ್ತೀನಿ ಹೇಳಿ, ಹೇಗೋ ಬದುಕೋದಕ್ಕೋಸ್ಕರ ಸುಮಾರು ದೂರದಿಂದ ನಾನು ಬಂದಿದ್ದೀನಿ, ಏನು ಮಾಡಬೇಕು ಅಂತ ಅರ್ಥ ಆಗದೇ ಇದ್ದ ಸಮಯದಲ್ಲಿ ದೇವ್ರೆ ಈ ದಾರಿನ ನನಗೆ ತೋರಿಸ್ದ, 1 ರೂಪಾಯಿ ಆದ್ರೂ ಸರಿ 2 ರೂಪಾಯಿ ಆದ್ರೂ ಸರಿ ನಮ್ಮ ಹೊಟ್ಟೆ ತುಂಬಕ್ಕೆ ಅದು ಸಾಕಲ್ವಾ, ಅದನ್ನು ಬಿಟ್ಟರೆ ಬೇರೇನೂ ಇಲ್ಲ. ಅದಕ್ಕೆ ಅವರು ಅದೆಲ್ಲ ಆಗಲ್ಲ, ಮೊದಲೇ ಇಲ್ಲಿಂದ ಹೋಗ್ಬಿಡು, ಇಲ್ಲಾಂದ್ರೆ ನಾವೇನು ಮಾಡ್ತೀವೋ ನಮಗೆ ಗೊತ್ತಿಲ್ಲ ಹಾಗಂತ ಹೇಳಿದ್ರು. ಪಾಪ ಮಾಯಾಗೆ ಏನು ಹೇಳಬೇಕು ಅಂತ ಅರ್ಥ ಆಗದೆ ಸರಿ ಅಂತ ಹೇಳಿ ಹೊರಗಡೆ ಹೋಗ್ಬಿಡ್ತು. ಅದರ ಹತ್ತಿರ ಇದ್ದ ಹಣದಲ್ಲೇ ಮಗುವಿಗೂ ಸ್ವಲ್ಪ ಕೊಟ್ಬಿಟ್ಟು ಸ್ವಲ್ಪ ಅವಳು ಕೂಡ ತಿನ್ಲು. ಅವಳ ಹತ್ರ ಇವಾಗ ಹಣನೂ ಇಲ್ಲ, ಅಲ್ಲಿ ಬರೋರು ಹೋಗೋರ ಹತ್ರ ಅವಳು ಭಿಕ್ಷೆ ಕೇಳೋಕ್ಕೂ ಕೂಡ ಶುರು ಮಾಡಿದ್ಲು. ಆವಾಗಲೇ ಆ ಕಡೆ ಹೋಗ್ತಾ ಇದ್ದ ಮೈನಾ ಓಯ್ ಹುಡುಗಿ, ಮೊನ್ನೆ ನೀನು ಲಗೇಜ್ ತಗೊಂಡು ಬಂದೆಲ್ಲ, ಆಮೇಲೆ ಇವಾಗೇನು ಭಿಕ್ಷೆ ಬೇಡ್ತಾ ಇದೀಯಾ? ಅದಕ್ಕೆ ಅವಳು ಅಳುತ್ತಾ ಬೇರೆ ಏನು ಮಾಡೋದು, ರೈಲ್ವೆ ಸ್ಟೇಷನಲ್ಲಿ ಇರೋರಿಗೆ ನಾನು ಅಡ್ಡಿಯಾಗಿದ್ದೀನಂತೆ, ಅದಕ್ಕೆ ಆ ಕಡೆ ಬಂದರೆ ಕೈಕಾಲೆಲ್ಲ ಮುರಿದಾಕ್ತೀನಿ ಅಂತ ಅವರು ಬೆದರಿಸ್ತಿದ್ದಾರೆ ಹಾಗಂತ ಅಳುತ್ತಾ ಅಲ್ಲಿ ಏನು ನಡೀತೋ ಅದ್ರ ಬಗ್ಗೆ ಹೇಳಿದ್ಲು. ಅದನ್ನು ಕೇಳಿ ಅವಳು ಅಯ್ಯ ಪಾಪ ಅಂತ ನೀನೇನು ಚಿಂತೆ ಪಡಬೇಡ, ನನಗೆ ಗೊತ್ತಿರೋ ಒಬ್ಳು ಗೆಳತಿ ಇದ್ದಾಳೆ, ಅವಳ ಹೆಸರು ಸೋನಿ, ತುಂಬಾನೇ ಒಳ್ಳೆಯವಳು, ಅಲ್ಲಿ ತುಂಬ ದೊಡ್ಡ ದೊಡ್ಡ ಹೋಟೆಲ್ಸ್ ಇದೆ, ಅಲ್ಲಿ ನಿನಗೆ ಏನಾದರೂ ಒಂದು ಕೆಲಸ ಸಿಗ್ಬೋದು, ನನ್ನ ಜೊತೆ ಬರ್ತೀಯಾ ಹಾಗಂತ ಕೇಳಿತು. ಅದಕ್ಕೆ ಮಾಯಾ ಸರಿ ಅಂತ ಹೇಳಿತು. ಹಾಗಂತ ಹೇಳಿ ಅಲ್ಲಿಗೆ ಕರ್ಕೊಂಡು ಹೋದ್ರು. ಅಲ್ಲಿ ಮೈನಾ ಮಾಯಾ ಬಗ್ಗೆ ಹೇಳಿತು. ಆವಾಗ ಸೋನಿ ಸರಿ ಪರವಾಗಿಲ್ಲ, ನಮಗೆ ಇಲ್ಲಿ ಕೆಲಸದವಳು ಬೇಕು, ನೀನು ಅಲ್ಲೇ ಇರು ಹಾಗಂತ ಹೇಳಿತು. ಆಮೇಲೆ ಪ್ರತಿದಿನ ಮಾಯಾ ಕೊಕ್ಕರೆ ಎದ್ದು ಅದರ ಕೆಲಸವನ್ನು ಅದು ನೋಡ್ಕೊಳ್ತಿತ್ತು. ಚೇರೆಲ್ಲ ಕ್ಲೀನಾಗಿ ಇಟ್ಟಿದ್ಲು, ಹೋಟೆಲ್ ಎಲ್ಲ ಬಟ್ಟೆಯಿಂದ ಒರೆಸಿ ತುಂಬಾ ಕ್ಲೀನ್ ಮಾಡಿಟ್ಟಿದ್ಲು. ಅದನ್ನು ನೋಡಿ ಸೋನಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ಯಾ ನೀನು, 3 ಹೊತ್ತು ಊಟ ಮಾತ್ರ ಅಲ್ಲ, ಸ್ವಲ್ಪ ಹಣನೂ ಕೊಡ್ತೀನಿ ಹಾಗಂತ ಹೇಳಿ ಅವಳಿಗೆ ಸ್ವಲ್ಪ ಹಣನೂ ಕೊಟ್ಲು.
ಅದು ಅದರ ಮಗವನ್ನು ನೋಡಿಕೊಂಡು ಅಲ್ಲೇ ಸಂತೋಷವಾಗಿ ಬಾಳ್ತಿತ್ತು. ಒಂದಿನ ಅಡಿಗೆ ಮಾಡುವ ಹದ್ದಿಗೂ ಸೋನಿಗೂ ದೊಡ್ಡ ಜಗಳ ಆಯಿತು. ಆ ಜಗಳವನ್ನು ಕಾರಣ ತೋರಿಸಿ ಅವನು, ನಾನು ಇನ್ನಿಲ್ಲಿರಲ್ಲ, ಇವಾಗಲೇ ಹೋಗ್ಬಿಡ್ತೀನಿ. ಇದ್ದಕ್ಕಿದ್ದಂತೆ ಹೋಗ್ತೀನಿ ಅಂದ್ರೆ ಹೇಗೆ? ನಮಗೆ ಯಾರಾದರೂ ಅಡಿಗೆ ಮಾಡುವನು ಸಿಗ್ಬೇಕಲ್ವಾ? ನೀವು ಸಂಬಳ ಹೆಚ್ಚು ಮಾಡಕ್ಕೆ ಹೇಳಿದ್ರೆ ಹೆಚ್ಚು ಮಾಡಲ್ಲ, ಆದರೆ ನಾನು ಮಾತ್ರ ಹೇಗೆ ಕೆಲಸ ಮಾಡ್ತೀನಿ ಹೇಳಿ. ಅದಕ್ಕೆ ಸೋನಿ, ನೀನು ಎರಡು ದಿನ ಹಿಂದೆ ತಾನೆ ಕೇಳಿದ್ದು ಸಂಬಳ ಜಾಸ್ತಿ ಮಾಡಕ್ಕೆ ಹೇಳಿ, ನಾನು ಮಾಡ್ತೀನಿ, ಸ್ವಲ್ಪ ಸಮಾಧಾನ ಮಾಡ್ಕೋ ಅಂತ ಹೇಳಿದೆ ಅಲ್ವಾ, ಆದರೆ ಅಷ್ಟು ಬೇಗ ನಿನಗೇನಾಯ್ತು? ಯಾಕೆ ಹೀಗೆ ಜಗಳ ಮಾಡ್ತಾ ಇದೀಯಾ? ಅದಕ್ಕೆ ಹದ್ದು, ಬೇಡ ಬೇಡ, ನನ್ನ ಬೇರೆಯವರು ಕೆಲಸಕ್ಕೆ ಕರಿತಾ ಇದ್ದಾರೆ, ನಿಮಗಿದ್ದ ತುಂಬಾನೇ ಸಂಬಳ ಕೊಡ್ತಾನಂತೆ, ಹೋಗ್ತೀನಿ. ನೀವು ಕೊಡೋದು 30,000, ಅವ್ರು ಕೊಡೋದು 80,000, ನಾನು ಅಲ್ಲಿಗೆನೆ ಹೋಗ್ಬಿಡ್ತೀನಿ ಹಾಗಂತ ಕೋಪದಿಂದ ಹೇಳಿತು. ಹೀಗೆ ಇದ್ದಕ್ಕಿದ್ದಂತೆ ಹೋಗ್ಬಿಟ್ರೆ ನಾನೇನ್ ಮಾಡೋದು ಹೇಳು? ಹಾಗ ಮಾಡಿದ್ರೆ ಈ 10 ದಿನ ಕೂಲಿನ ನಾನು ನಿನಗೆ ಕೊಡಲ್ಲ. ನನಗೆ ಹಣ ಬೇಡ, ಏನು ಬೇಡ, ನಾನು ಹೋಗ್ತೀನಿ ಹಾಗಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತು. ಪಾಪ ಸೋನಿ ಕಷ್ಟಪಡ್ತಾ ಇತ್ತು, ಏನ್ ಮಾಡ್ಬೇಕಂತ ಅರ್ಥ ಆಗ್ಲಿಲ್ಲ. ಆವಾಗ ಮಾಯಾ, ಅಮ್ಮವ್ರೆ ನೀವೇನು ಕಷ್ಟಪಡ್ಬೇಡಿ, ನಾನು ಅಡಿಗೆ ಕೆಲಸ ಮಾಡ್ತೀನಿ, ನಾನು ಬಿರಿಯಾನಿ ಚೆನ್ನಾಗಿ ಮಾಡ್ತೀನಿ, ಅದನ್ನೇ ಇವಾಗ ನಾನು ಮಾಡ್ಬೋದಾ? ಹಾಗಂತ ಹೇಳಿತು. ಅದಕ್ಕೆ ಸೋನಿ ಸಂತೋಷದಿಂದ, ನಿಜವಾಗ್ಲೂ ನಮ್ಮಾಯ, ಹಾಗಾದ್ರೆ ಸರಿ ಹೋಗಿ ಮಾಡು ಹಾಗಂತ ಹೇಳಿತು. ತರತರದ ಬಿರಿಯಾನಿಗಳು ಹಾಗೂ ಫಿಶ್ ಸ್ಪೆಷಲ್ ಸಾರನ್ನೆಲ್ಲ ಮಾಡಿ ಒಂದೇ ದಿನದಲ್ಲಿ ಆ ಹೋಟೆಲ್ಗೆ ಸುಮಾರು ಜನ ಬರೋ ಥರ ಮಾಡಿದ್ಲು. ಅಷ್ಟು ರುಚಿಯಾಗಿ ಅದ್ಭುತವಾದ ಅಡಿಗೆ ಮಾಡ್ತಾ ಇದ್ಲು ಮೈನಾ. ಹೋಟೆಲ್ಗೆ ಒಳ್ಳೆ ಹೆಸರು ಕೂಡ ಬಂದಿತ್ತು. ಸುಮಾರು ಹಣ ಸಂಪಾದನೆ ಮಾಡ್ತಾ ಇದ್ಲು ಸೋನಿ. ಮಾಯಾಗೆ ಹಣ ಮಾತ್ರ ಕೊಟ್ಟಿದ್ದಲ್ದೆ ಒಂದು ದೊಡ್ಡ ಮನೆಯನ್ನು ಕೂಡ ಅವರಿಗೋಸ್ಕರ ಕೊಡಿಸಿದ್ಲು. ಅದನ್ನ ನೋಡಿ ಮಾಯಾ ತುಂಬಾನೇ ಸಂತೋಷಪಟ್ಲು. ಆ ದಿನದಿಂದ ಅಡಿಗೆ ಮಾಡ್ಕೊಂಡು ಅದನ್ನ ವ್ಯಾಪಾರ ಮಾಡ್ಕೊಂಡು ಸಂತೋಷವಾಗಿ ಬಾಳ್ತಿದ್ಲು.